ಮೊಬೈಲ್ ವಿಚಾರಕ್ಕೆ ಸಂಬಂಧಿಸಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಬಳಿ ಸದ್ಯ ಇರುವಂತಹ ಮೊಬೈಲ್ ಅನ್ನ SIT ವಶಕ್ಕೆ ಪಡೆದಿದೆ. ಪ್ರಜ್ವಲ್ ಬಳಸ್ತಾ ಇದ್ದಂತ ಮೊಬೈಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಗೂಗಲ್ ಅಕೌಂಟ್ ಮತ್ತು iCloud ನಲ್ಲಿ ಏನಾದರೂ ಸಿಗತ್ತಾ? ಐಫೋನ್ ಅಂತಾದ್ರೆ iCloud ನಲ್ಲಿ ಬ್ಯಾಕಪ್ ಇರುತ್ತೆ, ಗೂಗಲ್ ಅಕೌಂಟ್ ಅಲ್ಲೂ ಕೂಡ ಆಂಡ್ರಾಯ್ಡ್ ಅಂತಂದ್ರೆ ಬ್ಯಾಕಪ್ ಇರುತ್ತೆ. ಸೊ ಇದರ ಬಗ್ಗೆ ಈಗ ಮಾಹಿತಿ ಕಲೆ ಹಾಕ್ತಾ ಇದೆ. ಮೊಬೈಲ್ ವಶಕ್ಕೆ ಪಡೆದು FSL ಗೂ ಕೂಡ ರವಾನಿಸಲಾಗಿದೆ ಅನ್ನುವಂಥ ಡೀಟೇಲ್ ಈಗ ಸಿಗ್ತಾ ಇರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಪ್ರಜ್ವಲ್ ಅವರು ಬಳಸ್ತಾ ಇದ್ದಂಥ ಮೊಬೈಲ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥ ಮಾಹಿತಿ, ಎಷ್ಟು ಮೊಬೈಲ್ ಇತ್ತು ಮತ್ತು ಆ ಮೊಬೈಲಲ್ಲಿ ಏನಿತ್ತು ಮತ್ತು ಆ ಮೊಬೈಲು ಎಷ್ಟು ಸಮಯದಿಂದ ಬಳಸ್ತಾ ಇದ್ರು, ಈ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ ತನಿಖೆಯ ಸಂದರ್ಭದಲ್ಲಿ? ಖಂಡಿತವಾಗಿಯೂ ರಕ್ಷತ್, ಏನು ಈಗಾಗಲೇ ಮದರ್ ಡಿವೈಸ್ ಅಂದರೆ ವಿಡಿಯೋ ರೆಕಾರ್ಡ್ ಆಗಿರುವಂತಹದ್ದಾಗಲಿ ಅಥವಾ ಈ ಹಿಂದೆ ಮಾಡಿರುವಂತಹ ಒಂದು ವಿಡಿಯೋ ಅಂದರೆ ಇತ್ತೀಚೆಗೆ ಅರಿಬಿಟ್ಟಂತಹ ಒಂದು ವಿಡಿಯೋ ಏನಿದೆ, ನಾನು ವಿದೇಶದಲ್ಲಿದ್ದೇನೆ ಮತ್ತು ಐಸೋಲೇಟ್ ಆಗಿದ್ದೇನೆ ಮತ್ತು ಹಾಜರಾಗ್ತೇನೆ SIT ಮುಂದೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋ ಮೂಲ ಜೊತೆಗೆ ಈ ಹಿಂದೆ ಏನು ಅಶ್ಲೀಲ ವಿಡಿಯೋಗಳ ಒಂದು ಮೂಲವನ್ನು SIT ಅಧಿಕಾರಿಗಳು ಪತ್ತೆ ಹಚ್ಚುವಲ್ಲಿ ಮುಂದಾಗಿದ್ದರು. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಈಗ ಏನು ಯೂಸ್ ಮಾಡ್ತಾ ಇದ್ದಾರೆ, ಆ ಫೋನಲ್ಲಿ iCloud ಅಥವಾ ಇಮೇಲ್ ID ಏನಾದರೂ ಲಿಂಕ್ ಆಗಿದ್ರೆ ಆ ರೀತಿಯಾದಂತಹ ಫೋನಲ್ಲಿ ರೆಕಾರ್ಡ್ ಆಗಿರುವ ಪ್ರತಿಯೊಂದು ವಿಡಿಯೋ ಅಥವಾ ಪ್ರತಿಯೊಂದು ಫೋಟೋ ಕೂಡ ಬ್ಯಾಕಪ್ ಇರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸದ್ಯಕ್ಕೆ ಅವರು ಆ ಫೋನ್ ಈಗ ಯೂಸ್ ಮಾಡ್ತಾ ಇದ್ದಂತಹ ಒಂದು ಫೋನನ್ನು ವಶಕ್ಕೆ ಪಡೆದು ಆ ಒಂದು ಫೋನನ್ನು ರಿಟ್ರೀವ್ ಮಾಡಲಿಕ್ಕೂ ಕೂಡ ಕಳಿಸಿರುವಂತಹದ್ದು, ಮತ್ತು ಜೊತೆಗೆ ಆ ಒಂದು ಫೋನ್ಗೆ ಲಿಂಕ್ ಆಗಿರುವಂಥ ಇಮೇಲ್ ID ಅಥವಾ iCloud ID ಯಾವುದಾದ್ರೂ ಒಂದನ್ನು ಅದರಲ್ಲಿ ಬ್ಯಾಕಪ್ ಏನಾದರೂ ಇದೆಯಾ ಅನ್ನುವಂತಹ ಪರಿಶೀಲನೆಗೂ ಕೂಡ SIT ಅಧಿಕಾರಿಗಳು ಮುಂದಾಗಿರುವಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಈ ಹಿಂದೆ ಏನು ಅಶ್ಲೀಲ ವಿಡಿಯೋಗಳನ್ನು ರೆಕಾರ್ಡ್ ಮಾಡಲಾಗಿತ್ತು ಅಂತ ಹೇಳಾಗ್ತಾ ಇದೆ. ಆ ಮದರ್ ಡಿವೈಸ್ ಅಂತ ಏನು ಕರಿತೇವೆ ಆ ಏನು ಫೋನ್ ಈಗಾಗಲೇ ಕಳೆದೋಗಿತ್ತು. ಆ ಕಳೆದೋಗಿದ್ದಂತಹ ಸಂದರ್ಭದಲ್ಲಿ ಹಾಸನದ ಹೊಳೆ ನರಸೀಪುರದಲ್ಲಿ NCR ಕೂಡ ಮಾಡಿಸಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಈ ಹಿಂದೆ ಏನು ಒಂದು ಮಾಹಿತಿ SIT ಅಧಿಕಾರಿಗಳಿಗೆ ಇತ್ತು. ಆದರೆ ಅದನ್ನು ಕೂಡ ಮೀರಿ ಈಗಾಗಲೇ ಈ ಒಂದು ಫೋನಲ್ಲಿ ಅದೇ ಮೇಲ್ ID ಅಥವಾ ಅದೇ iCloud ID ಏನಾದರೂ ಈ ಫೋನಲ್ಲಿ ಯೂಸ್ ಮಾಡ್ತಾ ಇದ್ರೆ ಆ ಎಲ್ಲ ಫೋಟೇಜು ಕೂಡ ಇದರಲ್ಲಿ ಬ್ಯಾಕಪ್ ಇರುವ ಎಲ್ಲ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ ಫೋನನ್ನು ವಶಕ್ಕೆ ಪಡೆದು ಈಗಾಗಲೇ FSLಗೆ ಕೂಡ ರವಾನೆ ಮಾಡಲಾಗಿದೆ. ಇನ್ನು ಜೊತೆಗೆ ಮದರ್ ಡಿವೈಸ್ ಈ ಒಂದು ಫೋನ್ನಲ್ಲಿ ಅಥವಾ ಈ ಫೋನಲ್ಲಿ ರೆಕಾರ್ಡ್ ಆಗಿಲ್ಲ ವಿಡಿಯೋ ಅಂತಂದರೆ ಇನ್ನು ಆ ಒಂದು ಫೋನ್ ಅಂದರೆ ಕಳೆದು ಹೋಗಿದ್ದಂತಹ ಫೋನ್ ಎಲ್ಲಿ ಕಳೆದೋಗಿತ್ತು, ಹೇಗೆ ಕಳೆದೋಗಿದೆ, ಜೊತೆಗೆ ಬೇಕಾಗಿ ಸಾಕ್ಷಿ ನಾಶ ಏನಾದರೂ ಮಾಡಿದ್ದಾರಾ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳು ಕಲೆ ಹಾಕಲಿಕ್ಕೆ ಮುಂದಾಗಿರುವಂತಹದ್ದು. ಸದ್ಯಕ್ಕೆ ಈಗ ಸಿಕ್ಕಿರುವಂತಹ ಫೋನ್ ಮದರ್ ಡಿವೈಸ್ ಅಲ್ಲ ಅಂದರೆ ಅಶ್ಲೀಲ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಮದರ್ ಡಿವೈಸ್ ಅಲ್ಲ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಸದ್ಯಕ್ಕೆ SIT ಮೂಲಗಳು ತಿಳಿಸಿರುವಂತಹದ್ದು. ಆದರೆ ಈ ಹಿಂದೆ ಏನು ಹೊರದೇಶದಲ್ಲಿ ಇದ್ದುಕೊಂಡು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ರು, ಆ ಒಂದು ವಿಡಿಯೋ ಇದೇ ಫೋನ್ನಲ್ಲಿ ರೆಕಾರ್ಡ್ ಆಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂತಹದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.